ಐರಾವತ ಆನೆ ಮೇಲೆ ಕುತ್ಕೊಂಡು ಒಳ್ಳೆ ಪಾಶ್ ಆಗಿ ಬರ್ತಾ ಇರೋ ಟೈಮಲ್ಲಿ ಇಂದ್ರನಿಗೆ ದುರ್ವಾಸ ಮುನಿಗಳು ದೇವರು ಕೊಟ್ಟಿರುವಂತಹ ಪ್ರಸಾದವನ್ನ ಕೊಡ್ತಾರೆ, ಪಾರಿಜಾತ ಪುಷ್ಪವನ್ನ ಕೊಡ್ತಾರೆ. ಆದ್ರೆ ಆ ಪಾರಿಜಾತ ಪುಷ್ಪವನ್ನ ಮಾತಾಡ್ತಾ ಮಾತಾಡ್ತಾ ಇಂದ್ರ ಐರಾವತ ಆನೆಯ ತಲೆಯ ಮೇಲೆ ಇಡ್ತಾನೆ. ಇದು ತುಂಬಾ ಕೋಪ ಬರುತ್ತೆ ಯಾರಿಗೆ? ದುರ್ವಾಸ ಮುನಿಗಳಿಗೆ. ದುರ್ವಾಸ ಮುನಿ ಅಂತಂದ್ರೆ ಏನು ನಿಮ್ಗೆ ಗೊತ್ತಿದೆ. ಸೊ ಅವ್ರಿಗೆ ಬಂದ ತಕ್ಷಣ ಕೋಪ ಬಂತು ಅಂದ್ರೆ ನೆಕ್ಸ್ಟ್ ಶಾಪನೆ. ಸೊ ಅವಾಗ ಶಾಪ ಕೊಡ್ತಾರೆ, ನಿಂದ ಏನೇನ್ ದೌಲತ್ ಇದೆಯಲ್ಲ, ನಿಂದ ಏನೇನ್ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲ, ಒಂದು ದೇವರ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಅದನ್ನ ಪ್ರಾಣಿ ತಲೆ ಮೇಲಿಟ್ಟು ಅಹಂಕಾರ ತೋರಿಸ್ತೀಯ ನೀನು. ಈ ಐರಾವತ ಆನೆ ಅನ್ನೋದು ಕೂಡ ನಿನ್ನ ಸಾಥಲ್ಲಿ ಇರುವುದಿಲ್ಲ, ನಿನ್ನ ಯಾವ ಪದವಿಯೂ ನಿನ್ಗೆ ಸಿಗೋದಿಲ್ಲ, ಇದು ನನ್ನ ಶಾಪ ಅನುಭವಿಸು ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ. ಅದಾದ ತಕ್ಷಣ ಐರಾವತ ಆನೆ ಇಂದ್ರನಿಂದ ದೂರ ಆಗ್ಬಿಡತ್ತೆ. ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಅವ್ರ ಹತ್ರ ಕಾಲಿ ಬಿದ್ದು ಕ್ಷಮೆ ಕೇಳ್ತಾನೆ, ನನ್ನನ್ನ ಕ್ಷಮಿಸಿ ಅಂತ. ಯಾವುದೋ ಒಂದು ಗಡುವನ್ನ ಕೊಟ್ಟು ಆ ಶಾಪ ವಿಮೋಚನೆಯನ್ನ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ದುರ್ವಾಸ ಮುನಿಗಳು ಹೇಳಿ ಹೋಗ್ತಾರೆ.